ನೋಡ್ಬಿಟ್ಟು ಹಂಗಾಗ್ಬಿಟ್ಟಿದೆ, ಬೇಬಿ ಫಿಲಂ ನೋಡ್ಬಿಟ್ಟು ಹಂಗಾಗ್ಬಿಟ್ಟಿದೆ. ಸ್ವಲ್ಪ ಕ್ರಿಟಿಕಲ್ ಐತೆ ಕ್ವಶನ್, ಸ್ವಲ್ಪ ಕ್ರಿಟಿಕಲ್ ಐತೆ ಕ್ವಶನ್. ಆನ್ಸರ್ ಮಾಡೋ ಸ್ವಲ್ಪ ಬಂದ್ರೆ ಅದೇ ಬಂದ್ಬಿಡುದು ಇವಾಗ, ಬಂದ್ರೆ ಅದೇ ಬಂದ್ಬಿಡುದು ಇವಾಗ. ನಾವು ಅಲ್ಲಿ ಟ್ರೋಲ್ ಆಗ್ಬಿಡ್ತೀವಿ, ನಾವು ಅಲ್ಲಿ ಟ್ರೋಲ್ ಆಗ್ಬಿಡ್ತೀವಿ. ಬೆಟ್ ಮೇಲ್ ಮಾಡೋದ, ಬೆಟ್ ಮೇಲ್ ಮಾಡೋದ. ಅದು ಮಾಡ್ತಾ ಇರುವಾಗ ಹ್ಯಾಪಿಯಾಗಿ ಫೀಲ್ ಆಗ್ತಿವೆ, ಮಾಡಿದ ಮೇಲೆ ಜಿಡ್ ಜಿಡ್ ಆಗುತ್ತೆ. ಏನದು ಚಿಕನ್ನ? ನೀವ್ ಹೇಳಿ. ಕ್ಲೂ ಬಂದು ಅದು ಸ್ಟ್ರೆಸ್ ಇದ್ದಾಗ ಯೂಸ್ ಮಾಡ್ತೀವಿ. ಮಿಕ್ಸ್ ಹಾಕಿದ್ರೆ ಹೇಗೆ ಜಿಡ್ ಆಗುತ್ತೆ? ಗಾಡಿ ಓಡಿಸ್ಮೇಲೆ ಜಿಡ್ ಜಿಡ್ ಆಗೋದು ಬ್ರೋ, ಮಸ್ತಾಗಿ ಹಾಕ್ದಾಗ ಮಾತ್ರ ನೀಟಾಗಿ ಹೋಗುತ್ತೆ, ಆಮೇಲೆ ಜಿಡ್ ಜಿಡ್ ಆಗೋದು. ಅದು ಯಾವ ಗಾಡಿ? ನನ್ನ ಗಾಡಿ ಆಕ್ಟಿವ್ ಅಂಡ. ಹೊಸ ಗಾಡಿ ಆದ್ರೆ ಚೆನ್ನಾಗಿ ಓಡಿಸ್ತೀರಾ, ಏನು ಆಗಲ್ಲ. ಹಳೆ ಗಾಡಿ ಆಗ್ತಾ ಆಗ್ತಾ ಇಂಜಿನ್ ಅಲ್ಲಿ ಆಯಿಲ್ ಕಿತ್ಕೊಳ್ಳುತ್ತೆ, ಅವಾಗ ಜಿಡ್ ಜಿಡ್ ಆಗುತ್ತೆ, ಆಯಿಲ್ ಲೀಕ್ ಆಗುತ್ತೆ. ನಮ್ಗೆ ಗೊತ್ತು ಏನಂತ ಅದು, ಆದ್ರೆ ಹೇಳೋದು ಬೇಡ. ಹೇಳೋ ಮಚ್ಚ, ನೀನು ಹೇಳ. ನನಗೆ ಗೊತ್ತಿಲ್ಲಪ್ಪ, ನನ್ನ ಆನ್ಸರ್ ಇದೆ. ಗೊತ್ತಿಲ್ಲ, ಗೊತ್ತಿಲ್ಲ, ನೋ ಐಡಿಯಾ. ನೋ ಐಡಿಯಾ. ಹಾ, ಅದು ಸ್ಟ್ರೆಸ್ ಇದ್ದಾಗ ಮಾಡ್ತೀವಿ. ಅಯ್ಯೋ, ನಿದ್ದೆ 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 ಮಾಡಿದ್ರೆ ಜಿಡ್ ಜಿಡ್ ಹೆಂಗ ಆಗುತ್ತೆ? ಬೆಡ್ ಮೇಲೆ ಮಾಡೋದ? ಬೆಡ್ ಮೇಲೆ ಮಾಡೋದ? ಬೆಡ್ ಮೇಲೆ, ಬೆಡ್ ಮೇಲೆ ಮಾಡೋದು. ಇಲ್ಲ, ಬೆಡ್ ಮೇಲೆ ಏನ್ ಮಾಡ್ತೀರಾ? ಏನ್ ಬೇಕೋ ಎಲ್ಲ ಮಾಡ್ತೀರಿ. ಓ, ನೀ ಇನ್ನ ಪಂಡ್ರೆ ಅದು ಸೊಲ್ಲು ಬ್ರೋ, ನೀ ಸೊಲ್ಲು, ನೀ ಸೊಲ್ಲು. ಕೇಕರ್ ನೀನ್ ಮಾಡೋದ್ ಹೇಳು, ನಾನೇನು ನೀನ್ ಮಾಡೋದ್ ಹೇಳು ಮಚ್ಚ, ಡೈಲಿ ಮಾಡೋದ್ ಹೇಳೋ ಮಚ್ಚ. ನಿದ್ದೆ ಅಂದೆ, ನಿದ್ದೆ ಅಂದ. ಇಲ್ಲ ಇಲ್ಲ, ಹೇಳ್ತೀವಿ, ಪರವಾಗಿಲ್ಲ. ಆತರ ಇರಲ್ಲ ಆನ್ಸರ್, ಆತರ ಇರೋದೇ ಇಲ್ಲ. ಆದ್ರೆ ನೀವು ನಾರ್ಮಲ್ ಆಗಿ ಕೇಳ್ತೀರಾ. ಅಳಸ್ನಾನ? ಅಳಸ್ನಾನ್ ಇಲ್ಲ. ಮತ್ತೆ ಬಿಜ್ಗ್ಲು ಮಾಡೋವಾಗ ಎಲ್ಲ ಹೇಳ್ಬಿಡ್ತೀವಿ. ಹೇಳಿ, ಅದೇ ನಮ್ಗೆ ಅದೇ ಬೇಕು. ನಾವು ಅಲ್ಲಿ ಟ್ರೋಲ್ ಆಗ್ಬಿಡ್ತೀವಿ, ನಾವು ಅಲ್ಲಿ ಟ್ರೋಲ್ ಆಗ್ಬಿಡ್ತೀವಿ. ಟಾಕ್ಸಿಕ್ ಆಗೇ ಇರ್ತೈತೆ, ಏನ್ ನಾರ್ಮಲ್ ಆಗೆಲ್ಲ ಎಕ್ಸ್ಪೆಕ್ಟ್ ಮಾಡ್ಲೇ ಬಿಡ್ರಿ. ಸರಿ, ಯಾವ್ದು ಓಡಲ್ಲ, ಸಡನ್ ಆಗ ಬಿಟ್ಟು ಏನೂ ಬರ್ತಾ ಇಲ್ಲ. ಏನು ಬರ್ತಾನೇ ಇಲ್ಲ, ಬರ್ತಾನೇ ಇಲ್ಲ. ಬಂದ್ರೆ ಅದೇ ಬಂದ್ಬಿಡುತ್ತ ಇವಾಗ, ಬಂದ್ರೆ ಅದೇ ಬಂದ್ಬಿಡುತ್ತ ಇವಾಗ. ಆಯಿಲ್ ಮಸಾಜ್? ನಾವ್ ಯಾವತ್ತೂ ಮಸಾಜೇ ಮಾಡಿಸ್ಕೊಂಡಿಲ್ಲ. ಆಯಿಲ್ ಮಸಾಜ್, ಆಯಿಲ್ ಮಸಾಜ್, ಆಯಿಲ್ ಮಸಾಜ್. ಹಾಕೋರ್ಗೆ ಏನು ಗೊತ್ತು, ಹಾಕ್ಸ್ಕೊಳೋರ್ಗೆ ಗೊತ್ತಾಗುತ್ತೆ ಬೇನ ಏನದ. ಹಾಕ್ಸ್ಕೊಳೋರ್ಗೆ ಏನು ಗೊತ್ತಾಗ್ಬೇಕು? ಡಾಗಿ ಸ್ಟೈಲ ಅದು ಪ್ರೊಸೆಸಿಂಗ್ ಏನಿರುತ್ತೆ, ಹೆಂಗಿರುತ್ತೆ ಅದು ನೀವೇ ಹೇಳ್ಬೇಕು. ಹತ್ರ ಬಂದಿದ್ರ? ಹತ್ರ ಬಂದಿರ ಅಂದ್ರೆ ಮೂಗ್ ಚುಚ್ಚೋದ? ಮೂಗ್ ಚುಚ್ಚೋದು ಅದೇ ಎರಡು ಸೇಮ್ ಆಯ್ತು. ಟ್ಯಾಟೂ ಹಾಕೋದ? ಟ್ಯಾಟೂ ಹಾಕೋದು ಇಲ್ಲ. ಸ್ವಲ್ಪ ಕ್ರಿಟಿಕಲ್ ಐತೆ ಕ್ವಶನ್, ಸ್ವಲ್ಪ ಕ್ರಿಟಿಕಲ್ ಐತೆ ಕ್ವಶನ್. ಆನ್ಸರ್ ಮಾಡೋ ಸ್ವಲ್ಪ ಟೀಚರ್ ಏನೋ ಹೊಡೆದು ಬಿಡ್ತಾರೆ. ನಾವಲ್ಲ ಹೇಳ್ತೀನವರು, ನಮಗ ನೋಗತ್ತೆ. ಅದೊಂದು ಆನ್ಸರ್, ಬೇರೆ ಇದೆ. ಕರ್ಣ ಪಂಚ ಹಾಕ್ದಾಗ ಕಮೆಂಟ್ ಮಾಡಿದಾಗ? ಕಮೆಂಟ್ ಮಾಡಿದಾಗ ನೋವಾಗುತ್ತಾ? ಫ್ರೆಶ್ ಹೇಗೆ ಹಿಂಗೆ ಹಾಕ್ತೀವಲ್ಲ, ಒಂದೇ ಸದಕ್ಕೆ ಒಂದೇ ಸದಕ್ಕೆ ಹಾಕಿದ್ರೆ ಅಸ್ಮಾತ್ ಜೋರಾಗಿ ಹಿಂಗೆ ಆಗ್ಬಿಟ್ಟು ಅಸ್ಮಾತ್ ಹಾಳಾದ್ರು ರಕ್ತ ಬರುತ್ತೆ ಅದು ಇದು.
ಬಳೆ ಬಳೆ ಗುರು ಬಳೆ ಇಲ್ಲ ಏಟು ಸೂಜಿ ಸೂಜಿ ಸರ್ ಇಂಜೆಕ್ಷನ್ 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 ಅದು ಎಷ್ಟು ಜಾಸ್ತಿ ಯೂಸ್ ಮಾಡಿದ್ರೆ ಅಷ್ಟು ಶಾರ್ಪ್ ಆಗುತ್ತೆ ಇದ್ರೆ ಹೋಗ್ತಾ ಇರೋದು ತಲೆ ಅದು ಹೇಳಿದ್ರೆ ಶಾರ್ಪ್ ಆಗಲ್ಲ ಶಾರ್ಪ್ ಹೆಣ್ಣು ತಲೆ ಹುಡುಗಿ ತುಂಬಿಕೊಂಡವಳೆ ಅದಕ್ಕೆ ಹೇಳ್ತಾರೆ ಹುಡುಗಿ ಇರಲಿಲ್ಲ ಅಂದ್ರೆ ಬೇರೆ ಹೇಳ್ತಾ ಇದ್ರು ಹುಡುಗಿ ತುಂಬಿಕೊಂಡವ್ರು ಇನ್ನೇನ್ ಮಾಡ್ತಾರೆ ಪಾಪ ಹೇಳ್ರಿ ಪೆನ್ಸಿಲ್ ಪೆನ್ಸಿಲ್ ಶಾರ್ಪ್ನರ್ ಅಲ್ಲಿ ಪೆನ್ಸಿಲ್ ಇಲ್ಲ ಕತ್ತಿ ಎಷ್ಟು ಯೂಸ್ ಮಾಡ್ತಿರೋ ಶಾರ್ಪ್ ಪೆನ್ಸಿಲ್ ಬ್ರೈನ್ ಕರೆಕ್ಟ್ ಆನ್ಸರ್ ಸೂಪರ್ ಹುಡುಗರು ಬಚ್ಚಿಕೊಂಡು ನಡೀತಾರೆ ಹುಡುಗಿರು ತೋರಿಸ್ಕೊಂಡು ನಡೀತಾರೆ ಏನದು ವಾಲೆಟ್ ವಾಲೆಟ್ ಸರಿ ಸ್ವಲ್ಪ ಐತೆ ಹಸುಗಳಿಗೆ ನಾಲ್ಕು ಇರ್ತೈತೆ ಹುಡುಗಿರಿಗೆ ಎರಡು ಇರ್ತೈತೆ ಏನದು ಕಾಲು ಒಳ್ಳೆ ಜಾಗ್ಬಿಟ್ಟೈತೆ ಅದು ನಿಮ್ಮ ಹೆಸರು ಪುನೀತ್ ಅಂತ ಅದು ಡೈಲಿ ಎಷ್ಟೊತ್ತು ಮಾಡಿದ್ರೇನೋ ಬೋರ್ ಆಗಲ್ಲ ಏನದು ಡೈಲಿ ಎಷ್ಟೊತ್ತು ಮಾಡಿದ್ರು ಬೋರ್ ಆಗಲ್ಲ ಜಟ್ಕಲಿ ಡೈಲಿ ಎಷ್ಟೊತ್ತು ಮಾಡಿದ್ರು ಬೇಜಾರಾಗಲ್ಲ ಊಟ 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 ಪಬ್ಜಿ ಆಡಿದ್ರೆ ಬೇಜಾರಾಗಲ್ಲ ಬೇಜಾರಾಗಲ್ಲ ಮಾಡಿದ್ರೆ ಹೇಳಿದ್ದು ಆಡಿದ್ರೆ ಅಲ್ಲ ಮಾಡಿದ್ರೆ ಹೇಳಿದ್ದು ಆಡಿದ್ರೆ ಅಲ್ಲ ಏನೋ ಗೊತ್ತಿಲ್ಲ ಅವ್ನ್ ಮಾತ್ರ ವಿಡಿಯೋ ಬರ್ಬೇಕಷ್ಟೇ ಅವ್ನ್ ಕೈ ಕೇಳ್ಸಿ ಮತ್ತೇನ ಹೋಗ್ಬಿಡ್ತಿಯಲ್ಲ ಎಷ್ಟೊತ್ತು ಆದ್ರೆ ಎಷ್ಟೊತ್ತು ಮಾಡಿದ್ರಣ ಬೇಜಾರಾಗ ಒಂದೇ ನಿಮಿಷ ಕ್ಲಿಕ್ ಆಗ್ಬಿಡ್ತೈತಿ 31st ನೈಟ್ ನಿಮ್ ಲವರ್ ಕಾಲ್ ಮಾಡ್ಬಿಟ್ಟೆ ಹ್ಯಾಪಿ ನ್ಯೂ ಇಯರ್ ಅನ್ನಯ್ಯ ಅಂತ ಅಂದ್ರೆ ಏನ್ ಮಾಡ್ತೀರಾ ಏನ್ ಅವನ ಹತ್ರ ಲವರ್ ನಮ್ಮನ್ ಚಪ್ಪಲಿ ಕಿತ್ತೋಗ್ತೀನಿ ಅಂತ ಹೇಳ್ತೀನಿ ಫಸ್ಟ್ ನೀನ್ ಲವ್ ಮಾಡು ಆಮೇಲೆ ಲವರ್ ನಮ್ಗೆ ಲವರ್ ಇಲ್ಲ ಅಣ್ಣ ಲವರ್ ಇಲ್ಲ ಇನ್ ಕೇಸ್ ಇದ್ರೆ ಒಂದ್ ರೂಮ್ ಇರುತ್ತೆ ಡೋರ್ಸ್ ವಿಂಡೋಸ್ ಇರಲ್ಲ ಏನದು ನೋ ಡೋರ್ ವಿಂಡೋ ರೂಮ್ ಬಾಲ ಏನ್ ಬಾಲ ಡೋರ್ ಇಲ್ಲ ಅಂದ್ರೆ ರೂಮೇ ಇಲ್ಲ ಅದು ಕಂಟೈನರ್ ಇರ್ತೈತೆ ಸುಮ್ನೆ ಗೋಡೆ ಕಟ್ ಬಿಟ್ಬಿಡೋಣ ಕ್ಯಾಶ್ ಜಾಸ್ತಿ ಇದೆ ಅವನತ್ರ ಕೊಡ್ತೀನಿ ಅದು ನಾವು ತಿಂತೀವ ತಿಂತೀವ ಜಾಕ್ ಪಾಟ್ ಜಾಕ್ ರೋಡ್ ಅದರಲ್ಲಿ ರೂಮ್ ಎಲ್ಲಿ ಬಂದಿದೆ ರೂಮ್ ಬರುತ್ತೆ ಮಾಡಲ್ಲಿ ರೂಮ್ ಬರುತ್ತೆ ಮಶ್ರೂಮ್ ಇದನ್ನ ಹಾಕ್ಬಿಡೋಣ ಮಿಸ್ ಮಾಡ್ಬೇಡ ನಾವು ಲೆಫ್ಟ್ ಹ್ಯಾಂಡ್ ನಲ್ಲಿ ಇಟ್ಕೊಂತಿವೆ ರೈಟ್ ಹ್ಯಾಂಡ್ ನಲ್ಲಿ ಹಿಡಿಯಕ್ ಆಗಲ್ಲ ಏನಕ್ಕಾಗಲ್ಲ ಇಟ್ಕೊಳಕ್ ಆಗಲ್ಲ ಕೌ ಹಾಲು ಕೊಡುತ್ತೆ ಕೋಲಿ ಮೊಟ್ಟೆ ಕೊಡುತ್ತೆ ಹಾಲು ಮೊಟ್ಟೆ ಎರಡು ಕೊಡೋರು ಜೀವಿ ಯಾವುದು ಡೈರಿ ಡೈರಿ ಪ್ರಾಡಕ್ಟ್ಸ್ ನಂದಿನಿ ಹತ್ರ ಬಂದಿದ್ರ ಅದೇ ಅಂಗಡಿ ಕೊಡುತ್ತೆ ಅಂಗಡಿ ಅಂಗಡಿ ಸಿಗುತ್ತೆ ಎರಡೂ ಅಂಗಡಿನೇ ಇರ್ಬೇಕು ಹ್ಮ್ ಇಲ್ಲ ಹತ್ರ ಬಂದಿದ್ರ ಅಂಗನವಾಡಿ ಟೀಚರ್ ಕರೆಕ್ಟ್ ನೀವು ಮೊಬೈಲ್ನಲ್ಲಿ ಜಾಸ್ತಿ ಯೂಸ್ ಮಾಡೋ ಆ್ಯಪ್ ಏನು ನಾವಾ ವಾಟ್ಸಪ್ ತಿರ್ಸೋದು ವಾಟ್ಸಪ್ ತಿರ್ಸೋದು ವಾಟ್ಸಪ್ ಸ್ಟೇಟಸ್ ಬರೀ ಅವೇ ವಾಟ್ಸಪ್ ಬಿಟ್ಟರೆ ಏನೂ ಇಲ್ಲ ಯಾವ ಹುಡುಗಿ ಮೆಸೇಜ್ ಮಾಡೋಳ ಯಾವ ಹುಡುಗಿ ಏನು ನೋಡೋಣ ಏನು ಮಾಡ ಏನು ಮೆಸೇಜ್ ಮಾಡೋಳಿಲ್ಲ ಅದೇ ಬರೀ ಅದೇ ನೋಡೋದಾಯ್ತು ನೋಡುವೆ ಒಂದು ತಿಂಗಳಿಂದ ಅದೇ ನೋಡೋದಾಯ್ತು ಆವಾಗಿಂದ ಬಿಟ್ಟೆ ಯಾಕೆ ಬಿಟ್ಟೆ ಹಾಂ
ದೊಡ್ಡ ನಮಸ್ಕಾರ ಅವ್ರಿಗೊಂದು. ಬೇಡ ಬೇಡ, ಅವ್ರ ಕಥನೆ ಬೇಡ, ಅಲ್ಬೋಸ್ಬಿಟ್ಟಿದ್ದ ಅವೆಲ್ಲ ನೋಡ್ಬಿಟ್ಟು. ಅದಕ್ಕೆ ಮತ್ತೆ ಇವಾಗ ಯಾವ್ದು ಬೇಡ, ನೆಮ್ಮದಿಯಾಗಿದ್ದೀವಿ, ಯಾವ್ದು ಏನು ಬೇಡ ಅಂತ. ಬೇಬಿ ಫಿಲಂ ನೋಡ್ಬಿಟ್ಟು ಹಂಗಾಗ್ಬಿಟ್ಟಿದೆ, ಬೇಬಿ ಫಿಲಂ ನೋಡ್ಬಿಟ್ಟು ಹಂಗಾಗ್ಬಿಟ್ಟಿದೆ. ಇಲ್ರಿ ಇನ್ನ ನೋಡಿಲ್ಲ, ನೋಡ್ಮೇಲೆ ನಮ್ಮ ಮನ್ಸ್ಗೆ ಹೇಳ್ತೀನಿ ಏನಂತ. ನೀವು ಇನ್ಸ್ಟಾಗ್ರಾಮ್ ರೀಲ್ಸ್ ಏನಾದ್ರು ಮಾಡ್ತೀರಾ? ರೀಲ್ಸ್ ಇಲ್ಲ. ಇಲ್ಲ, ಬರಿ ನೋಡ್ತೀರಾ? ರೀಲ್ಸ್ ಮಾಡ್ತೀವಿ, ಅಪ್ಲೋಡ್ ಮಾಡಲ್ಲ. ಯಾಕೆ? ಅದು ಏನೋ ಇಷ್ಟ ಆಗಲ್ಲ. ಮಾಡೋದು ಹೇಳಿಕ್ಕೆ ನಮ್ ಖುಷಿಗೋಸ್ಕರ. ನಿಮ್ ಖುಷಿಗೋಸ್ಕರ ಇಷ್ಟನೇ. ನಾವು ಇನ್ಸ್ಟಾ ಎಲ್ರು ಇಷ್ಟಯಾನಾ ಬೇನ್ ಏನ್ ನೋಡಲ್ವಾ? ಎಲ್ರು ಇಷ್ಟಯಾನಾ ಬೇನ್ ಏನ್ ನೋಡಲ್ವಾ? ಮೊಬೈಲ್ ಬಂದಿದೆ ಟ್ವೆಂಟಿ ಫೋರ್ ಇಸ್ಕೊಂಡು ಆ 24 ಇಸ್ಕೊಂಡು ಇಟ್ಕೊಂಡು ಆ ಮೊಡ್ಕೊಳ್ಳ ಬೇಡ, ದಿನ ನೋಡ್ತಾ ಅವ್ರಿಗೆ ಅರ್ಥ ಆಗಲ್ಲ. ಬತ್ತಿ ನೋಡ ಪ್ರತಿಯೊಂದು ಯೂಸ್ ಮಾಡ್ತಾರೆ. ಕೆಲಸ ಇದ್ದಿದ್ದಾಗ ದೊಡ್ಡದಾಗಿರುತ್ತೆ, ಕೆಲಸ ಕಂಪ್ಲೀಟ್ ಆದ್ಮೇಲೆ ಚಿಕ್ಕದಾಗುತ್ತೆ. ಏನದ ಹೇಳ ಅದಲ್ಲ ಇಲ್ಲ ಸಾಮಾನ್ ಸಾಮಾನ್ ಇಲ್ಲ ಅದೇ ಸಾಮಾನ್ಯ. ಅದಾದ್ ಬಿಟ್ಟು ಬೇರೆ ಯಾವ್ದು ಬರ್ತಾ ಇಲ್ವಾ? ಅದ್ ಬಿಟ್ರೆ ಯಾವ್ದು ಬರೋದಿಲ್ಲ. ಬರೋದಿಲ್ಲ, ಟೆನ್ಷನ್ ಇಲ್ಲ. ಸರಿ ನೀವು ಹೇಳ್ಬಿಡಿ, ನಮಗೂ ಗೊತ್ತಾಗ್ಬಿಡುತ್ತೆ. ಕ್ಯಾಂಡಲ್ ನಿಮ್ ಲವರ್ 31st ನೈಟ್ ಕಾಲ್ ಮಾಡ್ಬಿಟ್ಟು ಹ್ಯಾಪಿ ನ್ಯೂ ಇಯರ್ ಅನಯ್ಯ ಅಂತ ಅಂದ್ರೆ ಏನಂತೀರ? ನಿನ್ ತಂಗಿ ನಂಬರ್ ಕೊಡು, ವಿಶ್ ಮಾಡ್ಬೇಕು ಅಂತೀರಿ. ಹ್ಯಾಪಿ ನ್ಯೂ ಇಯರ್ ಬ್ರದರ್ ಅಂತೀನಿ ಅಷ್ಟೇ. ನಿಮ್ ಲವರ್ ಆದ್ರೆ ನಿಮ್ಗೇನ್ ಫೀಲ್ ಆಗಲ್ವಾ? ಫೀಲ್ ಅವ್ರಿಗಿಲ್ದಾರೆ ನಮ್ಗೇನ್ ಫೀಲ್? ನಾನ್ ಹೃದಯ ಹೊಡೆದೋಗುತ್ತೆ ಬ್ರೋ, ಎರಡ್ ಚೂರ ಆಗೋಗ್ಬಿಡುತ್ತೆ. ನೆಕ್ಸ್ಟ್ ಏನೇ ನಮ್ಮ ಹುಡುಗಂದ ಮಣ್ಣು, ನೆಕ್ಸ್ಟ್ ಏನೇ ನಮ್ಮ ಹುಡುಗಂದ ಮಣ್ಣು ಲೆಫ್ಟ್ ಹ್ಯಾಂಡ್ ಅಲ್ಲೇ ಇಟ್ಕೊಂತೇವೆ, ರೈಟ್ ಹ್ಯಾಂಡ್ ಅಲ್ಲೇ ಹಿಡಿಯಕ್ಕಾಗಲ್ಲ. ಏನದು ರೈಟ್ ಹ್ಯಾಂಡ್? ಕೆಲಸ ಇದ್ದಿದ್ದಾಗ ದೊಡ್ಡದಾಗಿರುತ್ತೆ, ಕೆಲಸ ಕಂಪ್ಲೀಟ್ ಆದ್ಮೇಲೆ ಚಿಕ್ಕದಾಗುತ್ತೆ. ಕೆಲಸ ಇರುವಾಗ ದೊಡ್ಡದಾಗಿರುತ್ತಾ? ಕೆಲಸ ಕಂಪ್ಲೀಟ್ ಆದ್ಮೇಲೆ ಚಿಕ್ಕದಾಗಿ ಬಿಡುತ್ತೆ. ಆಗ್ಬಿಡುತ್ತಾ ಇಲ್ಲ ಚಿಕ್ಕದಾಗಿರುತ್ತಾ? ಚಿಕ್ಕದಾಗುತ್ತೆ. ಆಗುತ್ತೆ ಏನೋ ಸಾಮಾನು ಅದು ಬಿಟ್ಟೆ. ಸೆಕೆಂಡ್ ಥಾಟ್ ಏನ್ ಬರುತ್ತೆ? ಐಡಿಯಾ ಐಡಿಯಾ ಅಲ್ಲ, ಐಡಿಯಾ ಬೇರೆ ತಾಟೆ ಬರ್ತಾ ಇಲ್ಲ. ಬರೀ ಅಷ್ಟೇ. ಅದು ಮನೆಯಲ್ಲಿ ಯೂಸ್ ಮಾಡ್ತೀವಿ. ಸೋಪಾ? ಇಲ್ಲ ಮನೆಯಲ್ಲಿ ಯೂಸ್ ಮಾಡ್ತೀವಿ. ದೊಡ್ಡದಾಗುತ್ತೆ ಕೆಲಸ, ದೊಡ್ಡದಾಗುತ್ತಾ ಇಲ್ಲ ದೊಡ್ಡದಾಗೆ ಇರುತ್ತಾ? ದೊಡ್ಡದಾಗಿರುತ್ತೆ, ಕೆಲಸ ಆದ್ಮೇಲೆ ಚಿಕ್ಕದಾಗ್ಬಿಡುತ್ತೆ. ಕ್ಯಾಂಡಲ್ ಏನೋ ಕ್ಯಾಂಡಲ್ ಸರ್. ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ವಿ ಎಸ್ ಆರ್ ಕನ್ನಡ ಚಾನೆಲ್. ವಿ ಎಸ್ ಆರ್ ಕನ್ನಡ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ಕೊಡ್ರಿ, ಹಾಗೂ ನಾನು ಬಿಡವಾಗ ಚಾನಲ್ ಯೋರ್ ಚಾನಲ್ ಅಲ್ಲೇ ಹೇಳ್ತೀನಿ, ಅವಾಗ ಬಂದು ಎಲ್ಲ ಸಬ್ಸ್ಕ್ರೈಬ್ ಮಾಡಿಬಿಡಿ. ಇಲ್ಲಾಂದರೆ ಫುಲ್ ಬೈಯೋದು ನಾನು, ಬೈಯೋದೆ. ನಾನು ಬ್ಲಾಗ್ ನೋಡಿದ್ಮೇಲೆ ಆವಾಗ ಗೊತ್ತಾಗುತ್ತೆ ಹೆಂಗೆ ಬೈತೀನ ಅಂತ. ಇವ್ರ ಚಾನಲ್ದು ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ವಿ ಎಸ್ ಆರ್ ಕನ್ನಡ ಅಂತ. ಎಲ್ಲರೂ ಇಲ್ಲೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವತ್ತೋಗಿ ಮಾಡ್ತೀವಿ. ನಮ್ಮ ವೀಡಿಯೋಸ್ ನಾವು ನೋಡ್ತೀವಿ, ನೀವು ಬಂದು ಹೇಳಿ, ಅವರು ಬಂದು ಮಾಡ್ತಾರೆ. ವಿ ಎಸ್ ಆರ್ ಕನ್ನಡ ಸಬ್ಸ್ಕ್ರೈಬ್ ಮಾಡಿ, ವಿ ಎಸ್ ಆರ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿ ಎಸ್ ಆರ್ ಕನ್ನಡ ಸಬ್ಸ್ಕ್ರೈಬ್ ಮಾಡಿ, ವಿ ಎಸ್ ಆರ್ ಕನ್ನಡ ಸಬ್ಸ್ಕ್ರೈಬ್ ಮಾಡಿ.